ಇನ್ನು ಜೆಡಿಎಸ್ ಶಾಸಕರು ಸ್ಪೀಕರ್ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ। ಕಳೆದ 2 ದಿನಗಳಿಂದ ಅಧಿವೇಶನಕ್ಕೆ ಗೈರಾಗಿದ್ದ ಜೆಡಿಎಸ್ ನಾಯಕರು ಶುಭ ದಿನ ಶುಭಗಳಿಗೆ ನೋಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ। ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಹಂಗಾಮಿ ಸ್ಪೀಕರ್ ಆರ್.ವಿ. ದೇಶಪಾಂಡೆ ಅವರಿಂದ ವಿಧಾನಸಭೆಯ ನೂತನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು। ಅದೇ ರೀತಿ ಎಚ್.ಡಿ. ರೇವಣ್ಣ, ಜೆಡಿಎಸ್ ಶಾಸಕರಾದ ಕುಮಾರಸ್ವಾಮಿ, ಸ್ವರೂಪ್, ಶಾರದಾ ನಾಯಕ್, ಪುರಿಯಾ ನಾಯಕ್, ಸಿಬಿ ಸುರೇಶ್ ಬಾಬು ಪ್ರಮಾಣ ವಚನವನ್ನು ಸ್ವೀಕರಿಸಿದರು। ಜೊತೆಗೆ ಕುಮಾರಸ್ವಾಮಿ ಮಾತಾಡಿದರು, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಳಂಬ ಧೋರಣೆ ಮಾಡ್ತಾ ಇದೆ, ಬೇಗ ಜಾರಿ ಮಾಡಿ ಅಂತ ವಾಗ್ದಾಳಿನ ಮಾಡಿದ್ರು। ಚುನಾವಣೆ ಟೈಮಲ್ಲಿ ಎಲ್ಲರಿಗೂ ಫ್ರೀ ಫ್ರೀ ಅಂತ ಹೇಳಿದ್ರಿ, ಈಗ ಗೈಡ್ಲೈನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ। ಮೊದಲು ಸಂಪುಟದಲ್ಲಿ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ, ಎದ್ದೇಳು ಕರ್ನಾಟಕ ಅಂತ ಹೇಳ್ತಿದ್ರಲ್ಲ, ಈಗ ಎದ್ದೇಳಿ, ನೀವು ಎದ್ದೇಳಿಸಿ, ಯಾವ ಕಾರ್ಯರೂಪಕ್ಕೆ ಬರುತ್ತೆ ನೋಡೋಣ, ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ನಾವು ಕರೆ ಕೊಡುತ್ತೇವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ। ಈಗಾಗಲೇ ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಎಲ್ಲರೂ ಗಲಾಟೆ ಶುರು ಆಗ್ಬಿಟ್ಟಿದೆ। ಏನ್ ಲೇಡೀಸ್ ಅಜ್ಜಿ ಒಬ್ರು ಟಿಕೆಟ್ ತಗೊಳಲ್ಲ, ಆವಾಜ್ ಹಾಕೋ ವಿಡಿಯೋಗಳು ವೈರಲ್ ಆಗ್ತಿದಾವೆ। ಅಲ್ಲಿ ಯಾರ ಪಾಪ ಲೈನ್ ಮ್ಯಾನ್ ಹೊಡೆದ್ಬಿಟ್ಟಿದ್ದಾರೆ, ಪಾಪ ಅವ್ರಿಗೇನ್ ಮಾಡಕ್ಕಾಗುತ್ತೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ। ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಬೇಗ ಕ್ರಮ ಕೈಗೊಳ್ಬೇಕು, ಒಟ್ಟಿನಲ್ಲಿ ಬೇಗ, ಹೌದು ಇಲ್ಲ ಅಂದ್ರೆ ಇನ್ನೇನೇನು ಗಲಾಟೆಗಳಾಗ್ತಾವೆ ನೋಡ್ಬೇಕು। ಮುಂದಿನ ಸುದ್ದಿ